ಬೆಳೆ ವಿಮೆ ಸಿಗದ ಹಿನ್ನೆಲೆ ಮಾಜಿ ಶಾಸಕರಿಂದ ಟ್ರ್ಯಾಕ್ಟರ್ ರ್ಯಾಲಿ ಧಾರವಾಡ ಜಿಲ್ಲೆಯ ನವಲಗುಂದ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿಯಿಂದ ರ್ಯಾಲಿ ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕಿನಾದ್ಯಂತ ಟ್ರ್ಯಾಕ್ಟರ್ ರ್ಯಾಲಿ ರೈತರ ಜೊತೆಗೆ ಟ್ರ್ಯಾಕ್ಟರ್ ಏರಿ ಕುಳಿತ ತಾವೇ ವಾಹನ ಚಲಾಯಿಸುವ ಮೂಲಕ ಹಳ್ಳಿಗಳಿಗೆ ಭೇಟಿ ಮಳೆಯಿಂದಾಗಿ ಹಾನಿಯಾಗಿರುವ ಭೂಮಿ ಈ ಹಿನ್ನೆಲೆ ಬೆಳೆ ವಿಮೆ ರೈತರಿಗೆ ಜಮಾ ಆಗುವವರೆಗೆ ರ್ಯಾಲಿ ಜಿಲ್ಲೆಯ ಹಾಗೂ ನವಲಗುಂದ ವಿಧಾನಸಭಾ ಕ್ಷೇತ್ರದ ಸಚಿವರ ವಿರುದ್ಧ ದಿಕ್ಕಾರ ಕೂಗಿ ಆಕ್ರೋಶ ಶೀಘ್ರದಲ್ಲಿ ಪರಿಹಾರ ನೀಡಬೇಕೆಂದು ಮಾಜಿ ಶಾಸಕ ಕೋನರೆಡ್ಡಿ ಆಗ್ರಹ ಹುಬ್ಬಳ್ಳಿ ತಾಲೂಕು ಆಗಿರಬಹುದು ಅಣ್ಣಿಗೇರಿ ತಾಲೂಕು ಆಗಿರಬಹುದು ನಾವು ಬಹಳ ದೊಡ್ಡ ಆಶಯದಾಗಿ ಇಟ್ಕೊಂಡಿದ್ವಿ ಹೆಸರೇಳು ತೋಡಿ ಮಠ ಬೆಳೆದುಬಿಟ್ಟಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತತಿ ಆರಿಂದ ಏಳು ಕ್ವಿಂಟಲ್ ಬರಬಹುದು ಅದು ಏನು ಬಂದ್ರೆ ನಮಗೆ ಸರ್ಕಾರ ಏನು ಕೊಡಬಾರದು ಅಂತ ದಿಶೋಳಗ ನಾವು ದೊಡ್ಡ ಹುರುಪನಾಗಿದ್ವಿ ಆಗ ಸತತವಾಗಿ ಸುದ್ದಂತ ಮಳೆಯಿಂದ ಹೆಸರು ಬೆಳೆ ಸಂಪೂರ್ಣವಾಗಿ ನಾಶ ಆಯಿತು ಏನೋ ಒಂದು 10-15% ಬಂತ ಅದು ಒಂದು ಎಕರೆಗೆ ಒಂದು ಕ್ವಿಂಟಲ್ ದೀಡ್ ಕ್ವಿಂಟಲ್ ಎರಡು ಕ್ವಿಂಟಲ್ ಇದು ಬಂದು ಏನೋ ಮಾಡಿ ಸರಿ ಮಾಡಬೇಕು ಅಂತ ಇಷ್ಟೋ ಖರೀದಿ ಕೇಂದ್ರ ಮಾಡಬೇಕಂತ ದೌಡ್ ಮಾಡಲಿಲ್ಲ ನಾವೆಲ್ಲರೂ ಒತ್ತಾಯ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತ ಹೇಳಿದ್ವಿ ಕಡೆಗೆ 7,755 ರೂಪಾಯಿ ಮಾಡಿ ಬಂತು ಎಂಎಸ್